ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಷನ್ ಮಾಡ್ತಿದ್ದೀವಪ್ಪ ಅಂದರೆ, ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ದಾವಣಗೆರೆ ಇವರೇನಪ್ಪ ಅಂದರೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ನೋಡಿರಿ, ಯಾರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅಂದರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ದಾವಣಗೆರೆಯವರು. ಏನು ಹೇಳ್ತಿದ್ದಾರಪ್ಪ ಅಂದರೆ, ದಾವಣಗೆರೆ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಜವಾನ್ ಹುದ್ದೆಗಳ ನೇಮಕಾತಿ. ಸೊ ಇಲ್ಲಿ ಯಾವ ಹುದ್ದೆಗಳ ನೇಮಕಾತಿ ಇದೆ ಅಂದರೆ, ಜವಾನ್ ಹುದ್ದೆಗಳ ನೇಮಕಾತಿ ಇದೆ. ಅದೇ ಥರನಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದರೆ, 17/5/2022, ಅಂದರೆ ಮೇ 17ರವರೆಗೂ ನೀವೇನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ನೋಡಿರಿ, ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ದಿನಾಂಕ ಯಾವಾಗಿದೆ ಅಂದರೆ 18/4/2022. ಸೊ ನೀವು ಅರ್ಜಿಯನ್ನು ಯಾವ ಥರ ಸಲ್ಲಿಸ್ಬೇಕಪ್ಪ ಅಂದರೆ, ದಾವಣಗೆರೆ ಜಿಲ್ಲಾ ನ್ಯಾಯಾಂಗ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಜವಾನರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಜಿಗಳನ್ನು ದಾವಣಗೆರೆ ಮತ್ತು ಸತ್ರ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ ಆದ https://districts.ecourts.gov.in/davangere-online-recruitment ನಲ್ಲಿ ನೀಡಲಾದ ಲಿಂಕ್ನ ಮೂಲಕ ಈ ಕೆಳಕಂಡ ದಿನಾಂಕಗಳ ಅನ್ವಯ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ಸೊ ನೋಡಿರಿ, ಈ ಅರ್ಜಿನ ನೀವು ಸಲ್ಲಿಸಬೇಕಂದ್ರೆ ಇಲ್ಲಿರುವಂಥ ಲಿಂಕ್ನ ಯೂಸ್ ಮಾಡಬೇಕಾಗುತ್ತೆ. ಯಾವ ಲಿಂಕಪ್ಪ ಅಂದರೆ https://districts.ecourts.gov.in/davangere-online-recruitment. ಇದನ್ನು ಯೂಸ್ ಮಾಡಿ ನೀವೇನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ಥರನಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದರೆ 19/5/2022, ಅಂದರೆ ನಿಮ್ಮ ಅರ್ಜಿ ಸಲ್ಲಿಸಿದಾದಮೇಲೆ ಆನ್ಲೈನ್ ಪೇಮೆಂಟ್ ಮಾಡೋಕೆ ಕೊನೆಯ ದಿನಾಂಕ ಯಾವುದಿದೆ ಅಂದರೆ, ನಿಮ್ಮ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಯಾವಾಗಿದೆಯಪ್ಪ, 17/5/2022 ಇದ್ದರೆ ಇದನ್ನು 2 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ, 19/5/2022. ಸೊ ವಿದ್ಯಾರ್ಹತೆ ನೋಡಿರಿ, ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರ ಹುದ್ದೆಗಳ ನೇಮಕಾತಿ ತಿದ್ದುಪಡಿಗಳ ನಿಯಮಗಳು 2020 ಅನ್ವಯ ಏನಿರಬೇಕಪ್ಪ ಅಂದರೆ, ನೀವು 10ನೇ ತರಗತಿ ಅಥವಾ ಅದರ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಪಾಸ್ ಆಗಿರಬೇಕು. ಅಂದರೆ ನೀವು ಜಸ್ಟ್ 10th ಪಾಸ್ ಆಗಿರಬೇಕು ಅಥವಾ ಅದರ ತತ್ಸಮಾನ ವಿದ್ಯಾರ್ಹತೆ ಏನಿರುತ್ತೆ ಅದರಲ್ಲಿ ನೀವೇನಾಗಿರ್ಬೇಕಪ್ಪ ಅಂದರೆ ಉತ್ತೀರ್ಣರಾಗಿರ್ಬೇಕಾಗತ್ತೆ. ಜೊತೆಗೇನಂದರೆ ನಿಮಗೆ ಕನ್ನಡ ಭಾಷೆ ಓದಲು ಬರೆಯಲು ಸಾಮರ್ಥ್ಯ ಹೊಂದಿರಬೇಕು. ಅಂದರೆ ನಿಮಗೆ ಕನ್ನಡ ಓದೋಕ್ಕೆ ಬರಬೇಕು, ಬರೆಯೋಕ್ಕೆ ಬರಬೇಕು, ಮತ್ತು ಏನಪ್ಪ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಕೂಡ ಬರಬೇಕಾಗತ್ತೆ. ಸೊ ನೋಡಿರಿ, ವಯೋಮಿತಿ ನೋಡೋದಾದರೆ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕ ಏನಂದರೆ, ನೀವು ಅರ್ಜಿ ಸಲ್ಲಿಸಿರಲ್ಲ ಕೊನೆಯ ದಿನಾಂಕ, ಅದಕ್ಕೆ ನಿಮಗೆ ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕಂದರೆ 18 ವರ್ಷ ಆಗಿರಬೇಕು. ಅಂದರೆ ನೀವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವಾಗಿದೆ, 17/5/2022 ಇದೆಯಲ್ಲ, ಅವತ್ತು ನಿಮಗೆ 18 ವರ್ಷ ಆದರೂ ಕೂಡ ನೀವೇನೆಂದರೆ ಎಲಿಜಿಬಲ್ ಆಗ್ತೀರಾ. ಅದೇ ಥರನಾಗಿ ಮ್ಯಾಕ್ಸಿಮಮ್ ಏಜ್ ಏನಿದೆ, ಇದು ಮಿನಿಮಮ್ ಆಯಿತು. ಸೊ ಮ್ಯಾಕ್ಸಿಮಮ್ ಏಜ್ ಏನಿದೆಯಪ್ಪ ಅಂದರೆ, ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದಗಳ ಪ್ರವರ್ಗ ಒಂದಕ್ಕೆ ಸೇರಿದರೆ ನಿಮಗೆ 40 ವರ್ಷ, ಹಿಂದುಳಿದ ಪ್ರವರ್ಗಗಳ 1, 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ದರೆ 38 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ 35 ವರ್ಷ. ಜೊತೆಗೆ ನೋಡಿರಿ, ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಯಾರ್ಯಾರಿಗಿರುತ್ತಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಇರುತ್ತೆ, ಅಭ್ಯರ್ಥಿ ವಿಧವೆ ಆಗಿದ್ದಲ್ಲಿ 10 ವರ್ಷಗಳ ಸಡಿಲಿಕೆ ನೀಡಲಾಗುತ್ತೆ. ಜೊತೆಗೇನಪ್ಪ ಅಂದರೆ, ಮಾಜಿ ಸೈನಿಕರಾಗಿರುವ ಅಭ್ಯರ್ಥಿಯು ಸಂದರ್ಭದಲ್ಲಿ 3 ವರ್ಷಗಳು ಮತ್ತು ಇದಕ್ಕೆ ಕೇಂದ್ರದ ಸಶಸ್ತ್ರ ಪಡೆಗಳನ್ನು ಅವನು ಸೇವೆ ಸಲ್ಲಿಸಿರುವ ಅಷ್ಟು ವರ್ಷಗಳನ್ನು ಸೇರಿ ಸಡಿಲಿಕೆ ನೀಡಲಾಗೋದು. ಸೊ ನಿಮಗೆ ಮಿನಿಮಮ್ 3 ವರ್ಷ ಕೊಡ್ತಾರೆ. ನೀವು ಮತ್ತೆ ಕೇಂದ್ರ ಸಶಸ್ತ್ರ ಪಡೆಗಳಲ್ಲಿ 8 ವರ್ಷ ನೀಡಿರ್ತಿರಲ್ಲ, ಅದನ್ನು ಸೇರಿಸ್ಕೊಂಡು ನಿಮಗೇನಂದರೆ ಸಡಿಲಿಕೆಯನ್ನು ಕೊಡ್ತಾರೆ. ಸೊ ಇದೇನಪ್ಪ ಅಂದರೆ ನಿಮಗೆ ವಯೋಮಿತಿ ಸಡಿಲಿಕೆ ಇರೋದು. ನೆಕ್ಸ್ಟ್ ನೋಡಿರಿ, ವಿದ್ಯಾರ್ಹತೆ ಆಯಿತು, ಒಟ್ಟು ಹುದ್ದೆಗಳು ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನಿಮಗೆ ಟೋಟಲ್ ಹುದ್ದೆಗಳು ಬಂದುಬಿಟ್ಟು 22 ಹುದ್ದೆಗಳಿವೆ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಾರಂದರೆ, ಸೊ ನಿಮಗೆ ವೇತನ ಶ್ರೇಣಿ ಎಷ್ಟಿದೆಯಪ್ಪ ಅಂದರೆ, ನಿಮಗೆ ಪ್ರತಿ ತಿಂಗಳು 17,000 ರೂಪಾಯಿಂದ 18,950 ರೂಪಾಯಿ ಕೊಡ್ತಾರೆ. ಅದೇ ಥರನಾಗಿ ನಿಮಗೆ ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ, ನೀವೇನಾದರೂ ಸಾಮಾನ್ಯ ಅಭ್ಯರ್ಥಿ ಆಗಿದ್ದರೆ ನಿಮಗೆ 200 ರೂಪಾಯಿ ಅರ್ಜಿ ಶುಲ್ಕ ಇದೆ. ಅದೇ ಥರನಾಗಿ ನೀವೇನಾದರೂ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಾಗಿದ್ದರೆ, ಅಂದರೆ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ದರೆ 100 ರೂಪಾಯಿ. ಅದೇ ಥರ ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಯಾವುದೇ ಥರನಾದಂಥ ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಇರಲ್ಲ. ನಿಮಗೆ ಏನು ಮಾಡಿದ್ದಾರೆ ಅಂದರೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ನೀವು ಹೆಂಗೆ ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕಂದ್ರೆ, ಅವರು ರಿಕ್ರೂಟ್ಮೆಂಟ್ ಲಿಂಕ್ ಇರುತ್ತಲ್ಲ, ಅಲ್ಲಿ ನೀವೇನಂದರೆ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ನೀವೇನಂದರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಜೊತೆಗೆ ಏನಪ್ಪ ಅಂದರೆ, ನೀವೇನಾದರೂ ಆಫ್ಲೈನ್ ಮಾಡ್ತೀನಿ ಅಂದರೆ SBI Bank of India, ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಿಂಟ್ ತೊಗೋಬೇಕಾಗುತ್ತೆ. ಚಲನ್ನ ಪ್ರಿಂಟ್ ತೊಗೊಂಡು ನೀವೇನದನ್ನು ಸ್ಟೇಟ್ ಬ್ಯಾಂಕ್ನ ಯಾವುದಾದ್ರೂ ಶಾಖೆಯಲ್ಲಿ ತುಂಬೋದು. ಅಂದರೆ ನೀವು ಆನ್ಲೈನ್ ಮಾಡ್ತೀನಿ ಅಂದರೆ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೀವೇನಾದರೂ ಆಫ್ಲೈನ್ ಮಾಡ್ತೀನಿ ಅಂದರೆ ಏನು ಮಾಡಬೇಕಾಗುತ್ತಪ್ಪ ಅಂದರೆ, SBI Bank of India ಚಾನಲ್ ಡೌನ್ಲೋಡ್ ಮಾಡಿಕೊಂಡು, ಅದು ನಿಯರೆಸ್ಟ್ ಬ್ರ್ಯಾಂಚ್ ಯಾವುದಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು, ಅಲ್ಲಿ ನೀವೇನಪ್ಪ ಅಂದರೆ
ಅಪ್ಲಿಕೇಶನ್ ಫೀಸ್ನ ತುಂಬಬೇಕಾಗುತ್ತೆ. ಸೊ ನೋಡ್ರಿ, ಇದನ್ನು ಬಿಟ್ಟು ಡಿಮ್ಯಾಂಡ್ ಡ್ರಾಫ್ಟ್, ಪೋಸ್ಟಲ್ ಆರ್ಡರ್ ಅದನ್ನು ಯಾವುದೂ ತೊಗೊಳ್ಳಲ್ಲ. ಸೊ ಆಯ್ಕೆ ವಿಧಾನ ಯಾವ ಥರ ಇದೆ ನೋಡ್ರಿ, ಮೇಲ್ಕಂಡ ಹುದ್ದೆಗಳನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಮತ್ತು ಕರ್ನಾಟಕ ಅಧೀನ ನ್ಯಾಯಾಲಯಗಳು ನಿಯಮಗಳು 1982 ಹಾಗೂ ನಿಯಮಗಳು 2007-21 ಮೇರೆಗೆ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲಾಗುವುದು. ಸೊ ಇಲ್ಲೇನಿರುತ್ತಂದರೆ ನಿಮಗೆ ನೇರ ನೇಮಕಾತಿ ಮೂಲಕ ಮಾಡ್ತಾರೆ, ಯಾವುದೇ ಥರದಂಥ ಪರೀಕ್ಷೆ ಇರೋದಿಲ್ಲ. ಸೊ ನೋಡ್ರಿ ಏನು ಹೇಳ್ತಾರೆ ಅಂದರೆ, ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲ್ಡ್ ಫಾರ್ ದ ಇಂಟರ್ವ್ಯೂ ಫಾರ್ ದ ಪೋಸ್ಟ್ ಆಫ್ ಪ್ಯೂನ್ ಇನ್ ದ ರೇಷಿಯೋ ಆಫ್ 1:10 ಟು ದ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ನೋಟಿಫೈಡ್ ಇಂದ ಆರ್ಡರ್ ಆಫ್ ಮೆರಿಟ್. ಅಂದರೆ ಇಲ್ಲೇನು ಮಾಡ್ತಾರೆ ಅಂದರೆ, ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಕರೀತಾರೆ, ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಿರಲ್ಲ ಅವರಿಗೆ ಡೈರೆಕ್ಟ್ ಇಂಟರ್ವ್ಯೂ ಕರೀತಾರೆ. ಸೊ ಅದು ರೇಷಿಯೋ ಎಷ್ಟಿರುತ್ತಪ್ಪ ಅಂದರೆ 1:10, ಅಂದರೆ ಒಂದು ಹುದ್ದೆಗೆ 10 ಜನಾನ ಕರೀತಾರೆ. ಸೊ ಇಲ್ಲಿ ನಿಮ್ಗೆ ಎಷ್ಟು ಹುದ್ದೆಗಳಿವೆ ಅಂದರೆ 22 ಹುದ್ದೆಗಳು ಇರೋದ್ರಿಂದ ನಿಮಗೆ 220 ಜನರನ್ನು ಏನು ಮಾಡ್ತಾರೆ ಅಂದರೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಕರೆದು ಅವ್ರನ್ನ ಏನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂ ಮಾಡಿ ಮೆರಿಟ್ ಲಿಸ್ಟ್ನ ರೆಡಿ ಮಾಡ್ತಾರೆ. ಸೊ ಇದೊಂದು ನೇರ ನೇಮಕಾತಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರದಂಥ ಎಕ್ಸಾಮಿನೇಷನ್ ಇರೋದಿಲ್ಲ. ಸೊ ನೋಡ್ರಿ ಇದು ಏನಪ್ಪ ಅಂದರೆ ದಾವಣಗೆರೆ ಜಿಲ್ಲಾ ಮತ್ತು ಸಶಸ್ತ್ರ ನ್ಯಾಯಾಲಯದಲ್ಲಿರುವಂಥ ವೇಕೆನ್ಸೀಸ್ ಬಗ್ಗೆ. ಇನ್ ಕೇಸ್ ನಿಮಗೆ ಈ ನೋಟಿಫಿಕೇಷನಲ್ಲಿ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫಿಷಿಯಲ್ PDF ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಪ್ಪ ಅಂದರೆ ಎಂಟೈರ್ PDF ಸಿಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ YouTube ಚಾನಲ್. ಥ್ಯಾಂಕ್ ಯು.